ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ವಿನೋದ ಕೆ ಎಸ್. ನಾನು ರೇಷ್ಮೆ ಕೃಷಿ ವಿಜ್ಞಾನಿಯಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಎಲೆ ಸುರುಳಿ ಕೀಟ ಅಂದರೆ ರೇಷ್ಮೆಯಲ್ಲಿ ಎಲೆ ಸುರುಳಿ ಕೀಟ ಅಂತ ಏನು ಒಂದು ತುಂಬ ಡ್ಯಾಮೇಜಿಂಗ್ ಹುಳ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಮೊದಲನೇದಾಗಿ ಈ ಎಲೆ ಸುರುಳಿ ಕೀಟ ಅಥವಾ ಡೈಫೇನಿಯಾ ಪಲ್ವೆರುಲೆಂಟಾಲಿಸ್ ಅಂತ ಈ ಹುಳದ ಬಗ್ಗೆ ಮೊದಲನೇದಾಗಿ ನಾವು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀವಿ. ಈ ಹುಳು ಲೆಪಿಡಾಪ್ರ ಗುಂಪಿಗೆ ಸೇರಿದಂತಹ ಒಂದು ಕೀಟಪೀಡೆ. ರೇಷ್ಮೆನಲ್ಲಿ ರೇಷ್ಮೆ ಹುಳುವಿನ ಜಾತಿಗೆ ಸೇರಿರುವಂತಹ ಒಂದು ಕೀಟಪೀಡೆ. ಈ ಪೀಡೆಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೇಷ್ಮೆ ಹುಳು ರೇಷ್ಮೆ ಗಿಡ ಈ ತುದಿ ಎಲೆ ಏನಿದೆ ಇಲ್ಲಿ ಮೊದಲನೇದಾಗಿ ಈ ಹುಳು ತನ್ನ ಮೊಟ್ಟೆಗಳನ್ನ ಇಡುತ್ತೆ. ನಾನು ಇವಾಗ ಓಪನ್ ಮಾಡ್ತೀನಿ ನೋಡಿ, ಅಲ್ಲಿ ಒಂದು ಹುಳ ಇರುತ್ತೆ. ಈ ಥರ ಮೊದಲಿಗೆ ಕುಡಿನಲ್ಲಿರುವಂಥ ಎಲೆಗಳನ್ನ ಹಿಂಗೆ ಒಲೆದು ಒಂದು ಸೂಕ್ಷ್ಮವಾಗಿರುವಂಥ ದಾರದಿಂದ ಒಲೆದು ಮೊಟ್ಟೆ ಇಡುತ್ತೆ. ನಿಧಾನವಾಗಿ ಆ ಮೊಟ್ಟೆಗಳು ಮರಿ ಆಗ್ತವೆ. ಈಗ ನೀವು ನೋಡ್ತಾ ಇರೋದು ಎರಡನೇ ಹಂತದ ಹುಳು. ಈ ಥರ ಈ ಹುಳು ಒಳಗಡೆನೇ ಸೇರಿಕೊಂಡು ಇಲ್ಲಿ ನೀವು ನೋಡ್ಬೋದು ಈ ಒಂದು ಎಲೆ ಭಾಗನ ಈ ಪತ್ರ ಹರಿತಿನ ಭಾಗನೆಲ್ಲ ಕೆರೆದು ತಿಂದಿರುತ್ತೆ. ಮತ್ತು ದೊಡ್ಡ ಲಾರ್ವ ಆಗಿದ ನಂತರ ಈ ಥರ ಹರ್ಕೊಂಡೋಗಿ ಇಡೀ ಎಲೆನ ತಿನ್ನಕ್ಕೆ ಶುರು ಮಾಡುತ್ತೆ. ಈ ಥರ ಹುಳುಗಳು ನಾವು ಯಥೇಚ್ಛವಾಗಿ ಈ ಬಾಧಿತ ರೇಷ್ಮೆ ಹುಳುಗಳ ರೇಷ್ಮೆ ಗಿಡದಲ್ಲಿ ಹಿಪ್ಪನೇರಳೆ ಗಿಡದಲ್ಲಿ ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ನೋಡ್ತಾ ಇದ್ದೀರಾ ನೀವು, ಎರಡನೇ ಹಂತದ ಹುಳು. ಇದನ್ನು ನಾವು ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಹಿಕ್ಕೆ. ಈ ಥರ ಹಿಕ್ಕೆ ಎಲ್ಲಿ ನಾವು ಈ ಹುಳು ನೋಡ್ತೀವಿ ಅದ್ರ ಕೆಳಗಿನ ಎಲೆ ಮೇಲೆ ಈ ಥರ ಹಿಕ್ಕೆ ಕಾಣಿಸುತ್ತೆ, ಕಪ್ಪು ಕಪ್ಪು ಹಿಕ್ಕೆ. ಈ ಥರ ಕಾಣಿಸ್ತು ಅಂದರೆ ಅಲ್ಲಿ ಹುಳ ಇದೆ ಅಂತ ನಾವು ಗೆಸ್ ಮಾಡ್ಬೋದು. ಇವೆಲ್ಲ ಎರಡನೇ ಹಂತಕ್ಕೆ ತಲುಪಿರುವಂತಹ ರೇಷ್ಮೆ ಹುಳುವಿನ ಜಾತಿಗೆ ಸೇರಿರುವಂತಹ ಎಲೆ ಸುರುಳಿ ಕೀಟದ ಲಾರ್ವಾಗಳು. ಇವನ್ನ ಹೀಗೆ ಬಿಟ್ಟರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಈ ಎಲೆಗಳೇನಿದಾವಲ್ವ ಇಡಿಯಾಗಿ ಎಲೆಗಳನ್ನ ತಿನ್ನಕ್ಕೆ ಶುರು ಮಾಡ್ತವೆ, ಇಡೀ ಎಲೆನ ತಿನ್ನಕ್ಕೆ ಶುರು ಮಾಡ್ತವೆ. ಹಾಗಾಗಿ ನಮಗೆ ಇಳುವರಿಯಲ್ಲಿ ಕುಸಿತ ಉಂಟಾಗುತ್ತೆ. ಹೆಚ್ಚು ಕಡಿಮೆ ಇದು ಜುಲೈ ತಿಂಗಳಿನಿಂದ ಹಿಡಿದು ಫೆಬ್ರವರಿ ಮುಂದಿನ ವರ್ಷದ ಫೆಬ್ರವರಿ ತಿಂಗಳವರೆಗೂ ಯಥೇಚ್ಛವಾಗಿ ಹಾನಿ ಮಾಡೋದನ್ನು ನಾವು ನೋಡಿರ್ತೀವಿ. ಸರಿ, ಈಗೇನೋ ಹಾನಿ ಮಾಡ್ತಾ ಇದೆ, ಇದನ್ನು ನಾವು ನಿಯಂತ್ರಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚಿಕೊಳ್ಳೋಣ. ಮೊದಲಿಗೆ ಈ ಹುಳುವಿನ ಪ್ರೌಢ ಹಂತ ನಮಗೆ ರಾತ್ರಿ ಹೊತ್ತಲ್ಲಿ ಹೆಚ್ಚಿಗೆ ಅಟ್ರ್ಯಾಕ್ಟ್ ಆಗುತ್ತೆ, ಅಂದರೆ ಬೆಳಕಿಗೆ ಬರುವಂಥ ದುಂಬಿಗಳು. ಈ ಒಂದು ಕೀಟದ ಪ್ರೌಢ ಹಂತವನ್ನು ನಾವು ಟ್ರ್ಯಾಪ್ ಮಾಡೋದು ಅಂದರೆ ಹಿಡಿದಿಡೋದು. ಹೇಗೆ ಹಿಡ್ಕೊಳ್ಳೋದು ಅಂದರೆ ಬೆಳಕಿಗೆ ಆಕರ್ಷಣೆಗೊಳ್ಳುವಂಥ ಈ ಚಿಟ್ಟೆಗಳನ್ನ ಅಲ್ಲಲ್ಲಿ ನಾವು ತೋಟದಲ್ಲಿ ಲೈಟುಗಳನ್ನ ಅಳವಡಿಕೆ ಮಾಡೋದ್ರ ಮುಖಾಂತರ, ಒಂದು ಲೈಟ್ ಹಾಕೋದು, ಸೋಲಾರ್ ಲೈಟ್ಗಳು ಇವಾಗ ಸಿಗ್ತವೆ, ಸೋಲಾರ್ ಲೈಟನ್ನ ಅಥವಾ ಎಂಥದೇ ಒಂದು ಲೈಟನ್ನ ಹಾಕಿ ಅದ್ರ ಕೆಳಗಡೆ ಒಂದು ಬೇಸಿನ್ ಇಡೋದು, ಆ ಬೇಸಿನಲ್ಲಿ ನೀರು ತುಂಬಿಸ್ಬೇಕು, ನೀರಲ್ಲಿ ಒಂದೆರಡು ಡ್ರಾಪ್ ಸೀಮೆಎಣ್ಣೆ ಅಥವಾ ಯಾವುದಾದ್ರೂ ಒಂದು ಕೀಟನಾಶಕ ಹಾಕಿ ಇಡೋದು. ಈ ಒಂದು ಚಿಟ್ಟೆಗಳು ಲೈಟ್ಗೆ ಆಕರ್ಷಣೆ ಕೊಂಡು ಬಂದು ಇದರೊಳಗಡೆ ಬೀಳ್ತವೆ, ಬೌಲ್ ಒಳಗಡೆ ಬೀಳ್ತವೆ, ಹಾಗಾಗಿ ಅವುಗಳು ತನ್ನ ಜೀವನ ಕಳ್ಕೊತವೆ. ಒಂದು ಚಿಟ್ಟೆ ಹೆಚ್ಚು ಕಡಿಮೆ 10-15 ಮೊಟ್ಟೆನ ಒಂದು ರಾತ್ರಿಗೆ ಇಡೋ ಅಂಥ ಶಕ್ತಿ ಪಡ್ಕೊಂಡಿದೆ. ಹಾಗಾಗಿ ನಾವು ಈ ಒಂದು ದುಂಬಿನ ಪ್ರೌಢ ಹಂತನ ತಡೆಯೋದಾದರೆ ಮುಂದಕ್ಕೆ ಹುಳುಗಳು ಆಗದೇ ಇರೋ ಥರ ನಾವು ನೋಡ್ಕೋಬೋದು. ಆಮೇಲೆ ಮಾಗಿ ಉಳುಮೆ ಮಾಡೋದು, ಈ ಪ್ರತಿಯೊಬ್ಬ ರೈತರು ಗಮನಿಸ್ಕೊಳ್ಬೇಕಾಗಿರೋ ಅಂಥ ಒಂದು ಅಂಶ ಮಾಗಿ ಉಳುಮೆ. ಯಾಕೆ ಮಾಗಿ ಉಳುಮೆ ಮಾಡಬೇಕು ಅಂತಂದರೆ ಈ ಹುಳದ ಲಾರ್ವ ಆದಮೇಲೆ ಪ್ಯೂಪ ಅಂತ ಹೇಳ್ತೀವಿ ಕೋಶಾವಸ್ಥೆ, ಇದು ಕೋಶಾವಸ್ಥೆ ಉಂಟಾಗೋದು ಅಥವಾ ಕೋಶ ಅವಸ್ಥೆಗೆ ಹೋಗೋದು ನಮ್ಮ ತೋಟಗಳಲ್ಲಿರುವಂಥ ಕಸ ಕಡ್ಡಿ ಒಳಗಡೆ. ಹಾಗಾಗಿ ತೋಟನೇ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದು, ಆಮೇಲೆ ಉಳುಮೆ ಮಾಡೋದ್ರಿಂದ ಮಣ್ಣೊಳಗಡೆ ಇರುವಂತಹ ಈ ಒಂದು ಕೋಶಾವಸ್ಥೆ ಏನಿದೆ ಅದನ್ನು ನಾವು ಬಿಸಿಲಿಗೊಡ್ಡಿ ಹಾಗೆ ಪಕ್ಷಿಗಳು ಬಂದು ತಿನ್ನೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಕೋಶಗಳ ನಾಶ ಆಗೋದ್ರಿಂದ ಪ್ರೌಢ ಹಂತಕ್ಕೆ ತಲುಪೋದೇ ಇಲ್ದಿರ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಬೋದು. ಇದರ ನಂತರ ಎಲ್ಲೆಲ್ಲಿ ಈ ಥರ ಗೂಡು ಕಾಣಿಸ್ತಾ ಇದೆ, ಈ ಥರ ಎಲ್ಲಿ ಎಲೆ ಸುರುಳಿ ಸುರುಳಿ ಸುತ್ತಕೊಂಡಿದೆ, ಇದಕ್ಕೆ ಎಲೆ ಸುರುಳಿ ಅಂತ ಹೇಳಿರೋ ಕಾರಣನೇ ಹೀಗೆ, ಈ ಸುರುಳಿ ಒಳಗಡೆ ಇದು ತನ್ನ ಮೊಟ್ಟೆ ನೀಡೋದ್ರಿಂದ ನಾವು ಇದಕ್ಕೆ ಎಲೆ ಸುರುಳಿ ಅಂತೀವಿ. ಎಲ್ಲೆಲ್ಲಿ ಈ ಥರ ಸುರುಳಿ ಇದೆ, ಎಲ್ಲೆಲ್ಲಿ ಈ ಥರ ಡ್ಯಾಮೇಜ್ ನಮಗೆ ಕಾಣಿಸ್ತಾ ಇದೆ ಅದನ್ನು ಕಿತ್ತು ಈ ಥರ ಕಿತ್ಕೊಂಡ್ಬಿಟ್ಟು ಇದನ್ನು ತೊಗೊಂಡು ಒಂದು ಬಟ್ಲಲ್ಲಿ ಕೆರೋಸಿನ್ ಹಾಕ್ಕೊಳ್ಳೋದು, ಸೀಮೆಣ್ಣೆ ಹಾಕಿರೋ ನೀರು ಅಥವಾ ಒಂದು ಪಾಲಿಥೀನ್ ಕವರಲ್ಲಿ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದು ಎಲ್ಲಾದರೂ ಸ್ವಲ್ಪ ದೂರಕ್ಕೆ ತೊಗೊಂಡೋಗ್ಬಿಟ್ಟು ನಾಶ ಮಾಡಬೇಕು, ಭೂಮಿ ಒಳಗೆ ಹಾಕಿ ನಾಶ ಮಾಡೋದು. ಇಲ್ಲದಿದ್ರೆ ಎಲ್ಲಿ ಈ ಥರ ಸುರುಳಿ ಇದೆ ಅಲ್ಲಿ ಹಿಂಗೆ ಹಿಚುಕ್ಬಿಟ್ರೆ ಹುಳು ಸತ್ತೋಗುತ್ತೆ.
ಆ ಥರ ನಾವು ನಾಶ ಮಾಡೋದಕ್ಕೆ ಮಾಡೋದ್ರಿಂದ ಫಿಸಿಕಲ್ ಆಗಿನೇ ಇದನ್ನು ನಾವು ತಡೆಯೋದಕ್ಕೆ ಅವಕಾಶ ಆಗುತ್ತೆ. ಇದ್ರ ನಂತರ ಈಗ ನಮಗೆ ಪೂರ್ತಿ ತೋಟ ಇದೆ, 5 ಎಕರೆ 6 ಎಕರೆ ತೋಟ ಇದೆ, 10 ಎಕರೆ ತೋಟ ಇದೆ, ಮಾಡೋಕ್ಕಾಗಲ್ಲ ಅನ್ನೋರಿಗೆ ಕೆಮಿಕಲ್ನ ನಾವು ಒಂದು ಸಜೆಸ್ಟ್ ಮಾಡ್ಬೋದು. ಕೆಮಿಕಲ್ ಮೆಥಡ್ಸಲ್ಲಿ ನಾವು ಮುಖ್ಯವಾಗಿ ಹೇಳೋದು ರೋಗರ್. ಎಲ್ಲರಿಗೂ ಗೊತ್ತಿರೋ ಥರ ನುವಾನ್ ಬ್ಯಾನ್ ಆಗಿರೋದ್ರಿಂದ ಇವಾಗ ನಾವು ನುವಾನ್ ಇಟ್ಕೊಳೋಕ್ಕಾಗಲ್ಲ. ಸೊ ನಾವು ರೋಗರ್ನ ಬಳಸ್ಬೋದು. ಒಂದು ಲೀಟ್ರ್ ನೀರಿಗೆ 3 ml ರೋಗರ್ ಹಾಕ್ಕೊಂಡು ಸ್ಪ್ರೇ ಮಾಡೋದು. ರೋಗರು ಕೆಲಸ ಮಾಡ್ತಾ ಇಲ್ಲ ಅಂದರೆ ಈಗ ಹೊಸ ಒಂದು ಮಾಲಿಕ್ಯೂಲ್ನ ನಾವು ಹುಡ್ಕೊಂಡಿರೋದು ಕ್ಲೋರ್ಫೆನಾಪೈರ್ ಅಥವಾ ಲೆಪಿಡೋ ಅಂತ ಒಂದು ಇಂಟ್ರಿಪಿಡೋ ಲೆಪಿಡೋ ಈ ಥರ ಕಮರ್ಷಿಯಲ್ ನೇಮ್ಗಳಲ್ಲಿ ಇದು ಸಿಗುತ್ತೆ. ಆ ಲೆಪಿಡೋ ಅಥವಾ ಇಂಟ್ರಿಪಿಡ್ನ 1.5 ml 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಈ ಸುರುಳಿ ಒಳಗಡೆಗೆ ಬೀಳೋ ಥರ, ಕುಡಿ ಒಳಗಡೆಗೆ ಬೀಳೋ ಥರ ನಾವು ಸ್ಪ್ರೇ ಮಾಡೋದು. ಅದು ಎರಡನೇ ಮೆಥಡು. ಆದರೆ ನಾವು ಯಾವಾಗಲೂ ಸಮಗ್ರ ನಿರ್ವಹಣೆ ಮಾಡಬೇಕು ಅಂತ ಹೇಳೋದನ್ನು ಎಲ್ಲರೂ ಕೇಳಿರ್ತೀರಿ. ಈ ಒಂದು ನಿಟ್ಟಲ್ಲಿ ಇನ್ನೊಂದು ನಮಗೆ ಅವಕಾಶ ಏನಪ್ಪ ಇದೆ ಅಂದರೆ ಬಯಲಾಜಿಕಲ್ ಮೆಥಡ್ಸು, ಅಂದರೆ ಪರತಂತ್ರ ಜೀವಿಗಳನ್ನ ಬಳಸ್ಕೊಂಡು ಈ ಒಂದು ಕೀಟದ ನಿಯಂತ್ರಣನ ಮಾಡೋದು. ಹೇಗೆ ಪರತಂತ್ರ ಜೀವಿ ಮಾಡ್ತೀವಿ ಅಂತ ಬಳಕೆ ಮಾಡೋದು ಅಂದರೆ ಈ ಥರ ಒಂದು ಕಾರ್ಡ್ ಸಿಗುತ್ತೆ. ಈ ಕಾರ್ಡಲ್ಲಿ ಏನಪ್ಪ ಅಂದರೆ ಮೊಟ್ಟೆಗಳಿಡಿಸ್ತಾರೆ. ಯಾವ ಮೊಟ್ಟೆಗಳು ಅಂದರೆ ಟ್ರೈಕೋಗ್ರಾಮ ಕಿಲೋನಿಸ್ ಅನ್ನೋವಂಥ ಒಂದು ದುಂಬಿ, ಆ ಒಂದು ಕಣಜದ ಜಾತಿಗೆ ಸೇರಿರುವಂಥ ಹುಳ. ಈ ಕಣಜ ಏನು ಮಾಡುತ್ತೆ ಅಂದರೆ ಈ ನಮ್ಮ ಎಲೆ ಸುರುಳಿ ಕೀಟದ ಮೊಟ್ಟೆಗಳನ್ನ ಇದು ಆ ಮೊಟ್ಟೆಗಳ ಮೇಲೆ ತನ್ನ ಮೊಟ್ಟೆನ ಇಡುತ್ತೆ. ಆ ಮೊಟ್ಟೆ ಈ ಟ್ರೈಕೋಗ್ರಾಮ ಕಿಲೋನಿಸ್ದ ಮೊಟ್ಟೆಗಳು ನಮ್ಮ ಎಲೆ ಸುರುಳಿ ಕೀಟದ ಮೊಟ್ಟೆಗಳು ಒಳಗಡೆನೆ ಬೆಳವಣಿಗೆ ಹೊಂದಿ ಆ ಮೊಟ್ಟೆಗಳು ಎಲೆ ಸುರುಳಿ ಮೊಟ್ಟೆಗಳೇ ಹೊಡಿದಿರೋ ಹಂಗೆ ಮಾಡೋದ್ರ ಮುಖಾಂತರ ಇದು ಪರಿಸರ ಸ್ನೇಹಿ ತಂತ್ರಜ್ಞಾನನೂ ಹೌದು, ಆಮೇಲೆ ತುಂಬ ಸುಲಭವಾಗಿ ನಮಗೆ ದೊರಕುವಂತಹ ಒಂದು ವಿಧಾನನೂ ಹೌದು. ಇದನ್ನು ನಾವು ಯಾವಾಗ ಕಟ್ಟಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಈ ಕಟಾವ್ ಆಗಿದ್ದ 8-10 ದಿನಕ್ಕೆ ನಾವು ಕಣ್ಣು ಹೊಡಿಯೋದನ್ನು ನೋಡ್ಕೊಂಡಿರ್ತೀವಿ. ಸೊ 8-10 ದಿನ ಆದಮೇಲೆ ಈ ಒಂದು ಕಾರ್ಡ್ನ 1 ಎಕರೆ ಪ್ರದೇಶಕ್ಕೆ ಈ ಥರ ಒಂದು ಕಾರ್ಡ್ ಸಾಕಾಗುತ್ತೆ. ಈ ಪೂರ್ತಿ ಒಂದು ಕಾರ್ಡಲ್ಲಿ 10 ಭಾಗಗಳನ್ನ ಅವರೇ ಕಟ್ ಮಾಡಿ ಚುಕ್ಕೆ ಚುಕ್ಕೆ ಇಟ್ಟಿರ್ತಾರೆ. ಅದನ್ನು ನಾವು ನೀಟಾಗಿ ಈ ಥರ ಹರ್ಕೊಂಡು ಈ ಒಂದು ಚಿಕ್ಕ ಪೀಸ್ನ ಇಲ್ಲಾದರೂ ಒಂದು ಗಿಡದ ತುದಿ ಭಾಗದಲ್ಲಿ ಎಲ್ಲಿ ನಮಗೆ ಮೊಟ್ಟೆ ಇಡುತ್ತಲ್ವ ಆ ಭಾಗದಲ್ಲಿ ಕಟ್ಕೊಳ್ಳೋದು. ಈ ಥರ ಒಂದು ದಾರ ಹಾಕ್ಬಿಟ್ಟು ಎಲ್ಲಿ ಕಟ್ಟಬೇಕಪ್ಪ ಅಂದರೆ ಈ ಕುಡಿ ಹತ್ರ ಹಿಂಗಿಟ್ಬಿಟ್ಟು ದಾರ ಕಟ್ಬಿಡೋದು. ದಾರನಾದರೂ ಕಟ್ಬೋದು ಅಥವಾ ನಾವು ಸ್ಟೇಪ್ಲರ್ ತೊಗೊಂಡು ಪಿನ್ ಆದರೂ ಹೊಡಿಬೋದು. ಹಿಂಗೆ ಕಟ್ಟಿಬಿಟ್ಟು ಬಿಟ್ಬಿಡೋದು. ಯಾವಾಗ ನಾವು ಇದನ್ನು ಕಟ್ಟಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಅಂದರೆ ನಾವು ತೋಟ ಶುರು ಮಾಡಿದ ಕಟಾವು ಸೊಪ್ಪು ಕಟಾವು ಮಾಡಿದ 12-15 ದಿನಕ್ಕೆ ಫಸ್ಟ್ ಕಾರ್ಡ್ನ ಕಟ್ಟಬೇಕಾಗತ್ತೆ. ಒಂದು ವೇಳೆ ನಾವು ಹಿಂಗೆ ಕಟ್ಟೋಕ್ಕಾಗಿಲ್ಲ ಅಂದರೆ ಎಲೆ ಹಿಂದ್ಗಡೆ ಈ ಥರ ಇಟ್ಟುಬಿಟ್ಟು ಪಿನ್ ಒಂದು ಹೊಡೆದು ಬಿಡೋದು ಅಥವಾ ಗುಂಡು ಪಿನ್ ಹಾಕೋದು ಈ ಥರ ಮಾಡ್ಬೋದು. ಈ ಒಂದು ಕಾರ್ಡನ್ನು ನಾವು ಬಳಸ್ಬೇಕಾದ್ರೆ ವಾರಕ್ಕೆ ಒಂದ್ಸಲ ಒಂದೊಂದು ಕಾರ್ಡ್ನ ರಿಲೀಸ್ ಮಾಡಬೇಕಾಗತ್ತೆ. 1 ಎಕರೆಗೆ 1 ಕಾರ್ಡು 10 ಜಾಗಗಳಲ್ಲಿ ಕಟ್ಟೋದು. ಹೀಗೆ ಮಾಡೋದ್ರಿಂದ ಈ 3 ವಿಧಾನಗಳು ಅಂದರೆ ಭೌತಿಕವಾಗಿ ರಾಸಾಯನಿಕವಾಗಿ ಹಾಗೂ ಜೈವಿಕ ವಿಧಾನಗಳಿಂದ ಪೂರ್ತಿಯಾಗಿ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡೋದ್ರಿಂದ ಈ ಪೀಡೆಯನ್ನು ಸುಲಭವಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿಚಾರದ ಬಗ್ಗೆ ಅಥವಾ ಎಲೆ ಸುರುಳಿ ನಿರ್ವಹಣೆ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೈಂಟಿಸ್ಟ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿಗೆ ಬಂದರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ವಿಧಾನಗಳ ಬಗ್ಗೆ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು.